ಮೈ ಕುಚ್ಚಿಗೋಸ್, ವೆಲ್ಕಮ್ ಬ್ಯಾಕ್ ಟು ಮೈ ಡಾಂಟಮ್ ಚಾನಲ್. ಸೊ ನಾವು ಬೇಕರಿನಲ್ಲಿ ಹೋದಾಗ ಟೀ ಜೊತೆಗೆ ಖಂಡಿತವಾಗ್ಲೂ ಆನಿಯನ್ ಸಮೋಸ ತಿಂದಿರ್ತೇವೆ. ಅದೇ ಆನಿಯನ್ ಸಮೋಸನ ನಾವು ಮನೆಯಲ್ಲಿ ಗರಿ ಗರಿಯಾಗಿ ಮಾಡಬಹುದಾ ಅಂತ ಕೇಳಿದ್ರೆ, ಹೌದು, ತುಂಬಾ ಈಸಿಯಾಗಿ ಕ್ರಿಸ್ಪಿಯಾಗಿ. ಫ್ಯೂ ಟಿಪ್ಸ್ ನ ಮಾತ್ರ ಹೇಳ್ತೀನಿ, ಅದನ್ನ ಹಾಗೆ ಫಾಲೋ ಮಾಡ್ಕೊಂಡು ಮಾಡಿದ್ರೆ ನೀವು ಕೂಡ ಈಸಿಯಾಗಿ ಮನೆಯಲ್ಲಿ ಮಾಡಬಹುದು. ಬನ್ನಿ, ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಾಯ್, ನಾನ್ ನಿಂಬಾಣಿ, ನನ್ನ ಕಿಚನ್ಗೆ ಸ್ವಾಗತ. ವಿಡಿಯೋ ಹೋಗಿನ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಾವು ಸಮೋಸ ಮಾಡೋಕ್ಕೆ ಫಸ್ಟು 1 ಕಪ್ಪಷ್ಟು ಮೈದಾ ಹಸಿಟ್ಟು ತೊಗೊಂಡಿದ್ದೀನಿ. ಮೈದಾಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳಿ. 1 ಟೇಬಲ್ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಬೋದು, ನೀವು ಕಾಯಿಸಿ ಕೂಡ ಹಾಕ್ಕೊಬೋದು. ಈಗ 3 ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಚಪಾತಿ ಹಸಿಟ್ ಕಲಸ್ಕೊತೀವಲ್ಲ, ಆ ಪದಕ್ಕೆ ಕಲಸ್ಕೊಬೇಕು. ಈಗ ಕಲಸ್ಕೊಂಡ ನಂತರ ಇದು ನಾವು 1 ಅವರ್ ಸೆಟ್ಟಾಗಕ್ಕೆ ಬಿಡಬೇಕು. ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ಈ ಥರ ಮುಚ್ಚಿಟ್ಬಿಡಿ. 1 ಅವರ್ ಆದಮೇಲೆ ತೋರಿಸ್ತೀನಿ, ಬನ್ನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. 10-15 ಮಿನಿಟ್ಸ್ ಸೆಟ್ಟಾಗಕ್ಕೆ ಬಿಡಬೇಡಿ, ಅಟ್ಲೀಸ್ಟ್ 1 ಅವರ್ ಆದರೂ ಬಿಟ್ಟರೆ ಇನ್ನೂ ನಮಗೆ ಸ್ವಲ್ಪ ಸಾಫ್ಟಾಗಿ ಸಿಗುತ್ತೆ. ಈಗ ನಾವು ಚಪಾತಿ ಹಸಿಟ್ಗೆ ನಾವು ಸಪ್ರೇಟಾಗಿ ಹೇಗೆ ಉಂಡೆ ತೊಗೊತೀವೋ ಅದೇ ಥರ ತೊಗೊಬೇಕು. ನೀವು ಕಿಚನ್ ಶೆಲ್ಫಲ್ಲಿ ಕ್ಲೀನಾಗಿ ತೊಳೆದು ಯೂಸ್ ಮಾಡ್ಕೊಬೋದು. ಈ ಥರ ನನಗೆ ಇಲ್ಲಿ 5 ಉಂಡೆ ಸಿಕ್ಕಿದೆ. ಚಪಾತಿಗೆ ಒಸೆಯೋ ಥರನೇ ನಾವು ಸ್ವಲ್ಪ ತೆಳ್ಳಗೆ ಒಸ್ಕೊಬೇಕು. ನಾವು ಸ್ವಲ್ಪ ಮೀಡಿಯಂ ಸೈಸಾಗಿ ಒಸ್ಕೊಂಬಿಟ್ರೆ ಏನಾಗುತ್ತೆ ಅಂದರೆ ಅದು ಒಳಗಡೆ ಬೇಯಲ್ಲ, ಬೇಯೋದಲ್ಲದೆ ಕ್ರಿಸ್ಪಿನೆಸ್ಸು ಕೊಡೋಲ್ಲ. ಸ್ವಲ್ಪ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಒಳಿಸ್ಕೊಳ್ಳಿ. ಈ ರೀತಿ ನೋಡಿ, ಈ ಥರ ಒಸ್ಕೊಂಡಾದಮೇಲೆ ಮೈದಾ ಹಸಿಟ್ಟನ್ನ ಸ್ವಲ್ಪ ಮೇಲ್ಗಡೆ ಹಾಕಿ, ಏಕೆಂದರೆ ಇದ್ರ ಮೇಲೆ ಇನ್ನೊಂದು ಚಪಾತಿ ನಾವು ಹಾಕಬೇಕು. ಅದಕ್ಕೆ ನೋಡಿ, ಇನ್ನೊಂದು ಚಪಾತಿನೂ ತೆಳ್ಳಗೆ ನಾನು ಒಸ್ಕೊಂಡಿದ್ದೀನಿ. ಸೊ ಇದೇ ರೀತಿ ಮೈದಾನ ಹಾಕಿಬಿಟ್ಟು ಒಂದ್ರ ಮೇಲೆ ಒಂದು ನಾವು ಸೆಟ್ ಮಾಡಬೇಕು. ನೀವು ಸಪ್ರೇಟಾಗಿ ಕೂಡ ಒಂದೊಂದೇ ಸುಟ್ಬಿಟ್ಟು ಒಂದೊಂದೇ ಶೀಟ್ ತೊಗೊಬೋದು, ಬಟ್ ಈ ಥರ ಮಾಡೋದ್ರಿಂದ ನಮಗೆ ಈಸಿಯಾಗಿ ಬೇಗನೆ ಶೀಟ್ ತೊಗೊಬೋದು. ನಾನಿಲ್ಲಿ 2 ಚಪಾತಿ ಒಂದು ಸೆಟ್ ಮಾಡ್ಕೊಂಡಿದ್ದೀನಿ. ಈಗ ಇದರಲ್ಲಿ ಜಾಸ್ತಿ ಪ್ರೆಸ್ ಮಾಡಿದಲೆ ಸ್ವಲ್ಪ ಮೇಲ್ಮೇಲೇ ಈ ಥರ ನಮಗೆ ದೋಸೆ ಕಲ್ಲು ಅಥವಾ ಚಪಾತಿ ಕಲ್ಲು ಎಷ್ಟು ಅಗಲ ಇದೆಯೋ ಅಷ್ಟು ಅಗಲ ನಾವು ಮಾಡ್ಕೊಬೇಕು. ಸಾಕು. ಈಗ ಚೆನ್ನಾಗಿ ಚಪಾತಿ ಕಲ್ಲನ್ನ ಹೀಟ್ ಮಾಡಿ ಅದ್ರ ಮೇಲೆ ನಾವು ಸ್ವಲ್ಪ ಸುಟ್ಟು ತೆಗೆಯೋಣ. ಹೆಂಗಿರಬೇಕು ಅಂತಂದರೆ ಜಾಸ್ತಿ ಸುಡೋಕೆ ಹೋಗ್ಬಾರ್ದು, ಸ್ವಲ್ಪ ಈ ರೀತಿ ನೋಡಿ. ಈಗ ಏನಾಗುತ್ತೆ, ರಿಪೀಟ್ ನೀವು ಹಾಕಿದಾಗ ಈ ಥರ ಉಬ್ಬಿ ಬರುತ್ತೆ, ಆವಾಗ ಆಫ್ ಮಾಡಿ ನಾವು ಸಪ್ರೇಟಾಗಿ ಎತ್ತಿಟ್ಬಿಡೋಣ. ಹಾಗೆ ಎತ್ತಿಡಬಾರ್ದು. ಸೊ ಒಂದು ಪ್ಲೇಟ್ ಹಾಕಿ ಮುಚ್ಚಿಡಬೇಕು, ಇಲ್ಲಾಂದರೆ ಒಂಥರ ಒಣಗೋದಂಗೆ ಆಗಿಬಿಡುತ್ತೆ. ಈಗ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ, ಬನ್ನಿ. ಸೊ ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾನಿಲ್ಲಿ 1.5 ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನ ಉದ್ದುದ್ದು ಕಚ್ಕೊಂಡಿದ್ದೀನಿ. ಅದನ್ನು 50% ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಈರುಳ್ಳಿಗೆ ಸ್ಟಫಿಂಗ್ಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳಿ. ಆನಂತರ ಖಾರದ ಪುಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಸ್ವಲ್ಪ ಕರಿಬೇವಿನ ಸೊಪ್ಪು, 1/4 ಟೀಸ್ಪೂನಷ್ಟು ಧನಿಯಾ ಪುಡಿ, ಇವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಈಗ ಬನ್ನಿ, ಶೀಟ್ ತೊಗೊಳ್ಳೋಣ. ಈ ಥರ ನಾನು ಹಾಫ್ ಮಡಿಸ್ಕೊಳ್ಳೋದು ಯಾಕೆ ಅಂತ ಹೇಳಿದ್ರೆ ಲೆವೆಲಾಗಿ ಸಿಗಲಿ ಅಂತ. ಸೊ ಯಾವಾಗಲೂ ಲೆಂತ್ ಸ್ವಲ್ಪ ಜಾಸ್ತಿನೇ ಇರೋ ಥರ ತೊಗೊಳ್ಳಿ. ಈ ಥರ ಸೈಡೆಲ್ಲ ನಾವು ಕಟ್ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಇದನ್ನು ನಾವು ಹಾಗೆ ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡು ತಿನ್ಬೋದು, ಇಲ್ಲಾಂದರೆ ಕೆಲವರು ಇದನ್ನು ನಾವು ವೇಸ್ಟ್ ಆಗಬಾರ್ದು ಅಂತ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಅದನ್ನು ಸ್ಟಫಿಂಗ್ ಒಳಗೆ ಹಾಕ್ಕೊತಾರೆ. ಬಟ್ ಅದು ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಸೊ ಹಾಗಾಗಿ ನಾನು ಸಪ್ರೇಟಾಗಿ ನಾನು ಫ್ರೈ ಮಾಡಿ ಅದನ್ನು ಬೇರೆ ಥರ ಸ್ನ್ಯಾಕ್ಸ್ ಮಾಡ್ಕೊತೀನಿ. ಸೊ ನೋಡಿ, ಈ ಥರ ಕಟ್ಟಿಂಗ್ ಆಗಿದೆ ಅಲ್ವಾ. ನನಗೆ ಇಲ್ಲಿ 2 ಚಪಾತಿನಲ್ಲಿ 4 ಶೀಟ್ ಸಿಕ್ಕಿದೆ. ಈಗ ಶೀಟ್ನ ಸಪ್ರೇಟ್ ಮಾಡೋಣ, ಬನ್ನಿ. ನೀವು ಸುಮ್ಮನೆ ಹಿಂಗೆ ಎಳೆದ್ರೆ ಸಾಕು, ಆಟೋಮೆಟಿಕ್ಕಾಗಿ ಶೀಟ್ ಬಿಟ್ಕೊಳ್ಳುತ್ತೆ. ಸೊ ಈ ರೀತಿ ಮಿಕ್ಕಿದ್ನು ಕಟ್ ಮಾಡ್ಕೊಂಡು ತೊಗೊಂಬರ್ತೀನಿ. ನೋಡಿ, ಈ ಶೀಟಲ್ಲಿ ನಾವು ಈ ಥರ ಮಾಡಿದ್ರೂ ಕೂಡ ಶೀಟ್ ಹರಿದೋಗೋದಿಲ್ಲ. ಸೊ ಈಗ ಶೀಟ್ ರೆಡಿಯಾಗಿದೆ, ಬನ್ನಿ ಪೇಸ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು 2 ಟೀಸ್ಪೂನಷ್ಟು ಮೈದಾ ತೊಗೊಂಡು ಸ್ವಲ್ಪ ನೀರಾಕಿ ಚೆನ್ನಾಗಿ ಕಲಸ್ಕೊತೀನಿ.
ಇದು ಗಮ್ ಥರ ನಾವು ಯೂಸ್ ಮಾಡ್ಕೊಬೇಕು. ಈಗ ಹೇಗೆ ಮಡಿಸ್ಬೇಕು ಅಂತ ತೋರಿಸ್ತೀನಿ ನೋಡಿ, ನಾನು ಹೇಗೆ ತೋರಿಸ್ತಿದ್ದೀನೋ ಹಾಗೆ ನೀವು ಮಡಿಸ್ಕೊಳ್ಳಿ. ಆ ಎಂಡ್ ಕಾರ್ನರ್ ಇದೆಯಲ್ಲ, ಇದಕ್ಕೆ ಫುಲ್ಲಾಗಿ ನಾವು ಗಮ್ ಹಾಕಬೇಕು. ಅಂದರೆ ನಾವು ಕಲಸಿಟ್ಕೊಂಡಿದ್ದೀವಲ್ಲ ಮೈದಾ, ಅದನ್ನು ಹಾಕ್ಕೊಳ್ಳೋಣ. ಈ ರೀತಿ ಫುಲ್ ಹಾಕ್ಕೊಂಡ್ಮೇಲೆ ಈ ಎಂಡ್ ಕಾರ್ನರ್ ಇದೆಯಲ್ಲ ಅದನ್ನು ನಾವು ಫಸ್ಟು ರೆಕ್ಟ್ಯಾಂಗ್ಯುಲರ್ ಇದೆಯಲ್ಲ ಅಲ್ಲಿಗೆ ನಾವು ಹಂಟಾಕಬೇಕು. ಎಂಡ್ ಕಾರ್ನರ್ ಟ್ರಯಾಂಗಲ್ದು ಫಸ್ಟು ಎಂಡ್ ಆಫ್ ರೆಕ್ಟ್ಯಾಂಗಲ್ನ ನಾವು ಹಂಟಾಕಬೇಕು. ಈಗ ನೋಡಿ ಒಂದು ಕೋನ್ ಶೇಪಲ್ಲಿ ಬಂದಿದೆ. ಈಗ ನಾವು ಸ್ಟಫಿಂಗ್ ಇಕ್ಕೋಣ. ಅಷ್ಟೇ, ನಿಮಗೆ ಸ್ಟಫಿಂಗ್ ಎಷ್ಟು ಬೇಕೋ ಅಷ್ಟು ಇಕ್ಕಿರಿ, ಬಟ್ ಸ್ಟಫಿಂಗ್ ಆಲ್ಮೋಸ್ಟ್ ಸ್ವಲ್ಪ ಕಮ್ಮಿನೇ ಇಟ್ಟಿರಿ. ಈಗ ಇದನ್ನ ಹಿಂಗೆ ಪ್ರೆಸ್ ಮಾಡಿಕೊಂಡು ಈ ರೀತಿ ನಾವು ಹಂಟಾಕಬೇಕು. ಅಷ್ಟೇ, ನಾವು ಲೆಂತ್ ಮಾತ್ರ ಸ್ವಲ್ಪ ಜಾಸ್ತಿ ತಗೊಂಡಿದ್ರೆ ಕ್ಲೀನಾಗಿ ಟ್ರಯಾಂಗಲ್ ಶೇಪ್ ಬರುತ್ತೆ. ನೋಡಿ, ನಾನು ತಗೊಂಡಿರೋ ಐದನ್ನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಆಯಿಲ್ನ ಫುಲ್ ಫ್ಲೇಮಲ್ಲಿ ಇಟ್ಟು ಕಾಯಿಸಾದ ನಂತರ ಲೋ ಅಂದರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನಾನು ಸಮೋಸ ಹಾಕ್ತೀನಿ. ಈ ರೀತಿ ಒಂದು 15-20 ಮಿನಿಟ್ಸು ಮೀಡಿಯಂ ಫ್ಲೇಮಲ್ಲೇ ತಿರುವಾಗ್ತಾನೆ ಇರಬೇಕು ಸಮೋಸಾನ. ನೋಡಿ, ಈ ಕಲರ್ ಬಂದಿದ ತಕ್ಷಣ ಸಮೋಸ ಕರೆಕ್ಟಾಗಿ ಆಗಿದೆ. ಒಂದು 15-20 ಮಿನಿಟ್ಸ್ ಅಥವಾ 10-15 ಮಿನಿಟ್ಸ್ ಸಾಕಾಗುತ್ತೆ. ಮೀಡಿಯಂ ಫ್ಲೇಮಲ್ಲೇ ಇರಬೇಕು, ಹೈ ಫ್ಲೇಮಲ್ಲಿ ಇರಬಾರ್ದು. ಅಷ್ಟೇ, ಸಮೋಸ ರೆಡಿ. ಮಿಕ್ಕಿದ ಎರಡನ್ನು ಇದೇ ರೀತಿ ನಾನು ಫ್ರೈ ಮಾಡಿ ತೆಗಿತಾ ಇದ್ದೀನಿ. ಅಷ್ಟೇ, ಸೂಪರ್ ಆಗಿರೋಂಥ ಕ್ರಿಸ್ಪಿಯಾಗಿ ಗರಿ ಗರಿಯಾದ ಸಮೋಸ ರೆಡಿಯಾಗಿದೆ. ಇದನ್ನು ಟೀ ಜೊತೆಗೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ತೋರಿಸ್ತೀನಿ, ನಿಮ್ಗೆ ಸೌಂಡೇ ಕೇಳಿಸ್ತಿರ್ಬೋದಲ್ವಾ. ಈಗ ಟೇಸ್ಟ್ ಮಾಡೋಣ, ಬನ್ನಿ. ಇದೇ ರೀತಿ ನೀವೇ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನೋಡ್ತೀನಿ. ಬಾಯ್.